ಬೇಡಾ ಬಾ ಊಟ ಮಾಡು ಅವನ ಆಫೀಸ್ ವರ್ಕ್ ಮುಗಿದ ಲೇಟ್ ಆಯ್ತು ನೀವು ಇಷ್ಟದಾದ್ರೂ ಊಟ ಮಾಡಿಲ್ವಾ ಯಾವ ತಾಯಿ ತಾನೇ ತನ್ನ ಮಗ ಹಸ್ಕೊಂಡಿದ್ದಾನೆ ಅಂತ ಗೊತ್ತಿದ್ದು ಊಟ ಮಾಡ್ತಾಳೆ ಹೇಳು ಕೈ ತೊಳ್ಕೊ ಅಮ್ಮ ನೀವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಲ್ಲ ಹೇಳು ವೇದಾಂತ ನಿಮ್ಮ ಅತ್ರ ಸುಳ್ಳು ಹೇಳ್ತಿದ್ದಾಗ ಮನಸ್ಸಿಗೆ ಬಹಳ ಹಿಂಸೆ ಆಗೋದು ಈ ರೀತಿ ನೀವೇ ಊಟ ಬಡಿಸ್ಕೊಡಿ ಅಂತ ಕೇಳೋದಕ್ಕೂ ಮನಸ್ಸು ಆಗ್ತಿರಲಿಲ್ಲ ಆಗ ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕಾಗಿರೋ ಟೈಮನ್ನ ಬಹಳ ಮಿಸ್ ಮಾಡ್ಕೊತಾ ಇದೀನಿ ಅಮ್ಮ ಆಗಿದ್ದನ್ನ ಪದೇ ಪದೇ ನೆನಪು ಮಾಡ್ಕೋಬೇಡ ಮರ್ತ್ಬಿಡು ಊಟ ಮಾಡು इष्ट दिन नहीं अंदे यू नड़ी अद्क चिंते नाने सरीमी विक्रांत मद्वे हेगनकी आगत नानेनकी अल्पने वेदांत नईफल योचने साध्य ಅಕ್ಕ ಇವತ್ತು ನಮ್ಮ ಕಾಲೇಜ್ ಡೇ ಕಣೆ ಪ್ರತಿ ಸತಿ ನಾನೇ ಮಿರಿಮಿರಾ ಅಂತ ಮಿಂಚ್ತಿದೆ ಬಟ್ ಈ ಸತಿ ಮದುವೆ ಅಂತ ಪ್ರಾಕ್ಟೀಸ್ ಗೆ ಹೋಗಕಾಗಲಿಲ್ಲ ಗೊತ್ತಾ ಸೋ ಪ್ರೋಗ್ರಾಮ್ ನೋಡ್ಕೊಂಡು ಬರಬೇಕು ಅಷ್ಟೇ ಹಾಗಂತ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ಹಾಳು ಮಾಡ್ಕೊಳ್ಳಕ ಆಗಲ್ಲ ನಮ್ಮ ಎಂಟ್ರಿಗೆ ಒಂದು ಬ್ಯಾಂಗ್ ಇರಬೇಕು ಸೋ ಯಾವ ದಾಕೊಳ್ಳಿ ಹೇಳಕ್ಕ ಏ ಅಕ್ಕಂಗೆ ಯಾಕೆ ತಗಲಾಕೊಂಡಿದ್ಯಾ ಅವಳ ತಲೆ ತಿನ್ನಬೇಡ ನನ್ನನ್ನ ಕೇಳು ನಾನು ಹೇಳ್ತೀನಿ ನೀನು ರೌಡಿ ಬೇಬಿ ಬರೀ ಮಾಸು ನಿನ್ನ ಸ್ಟೈಲ್ ಎಲ್ಲ ವರ್ಕೌಟ್ ಆಗಲ್ಲ ನನ್ನ ಫ್ಯಾನ್ಸ್ ಇವತ್ತು ಏಂಜೆಲ್ ತರ ಎಕ್ಸ್ಪೆಕ್ಟ್ ಮಾಡ್ತಿದಾರಮ್ಮ ಗೊತ್ತಾ ಮಾಸ್ ಅಂತೆ ಮಾಸು ಚಿಕ್ಕೋಳ್ ಇದ್ದಾಗಿಂದ ತಾವು ನಮ್ಮ ಸ್ಟೈಲ್ ಏ ಕಾಪಿ ಮಾಡಿದ್ದು ಅಂತ ಇಡಿ ಜಗತ್ತಿಗೆ ಗೊತ್ತು ಅಮ್ಮ ಅಮ್ಮ ನಿನ್ನ ಬಟ್ಟೆ ನಾನೇ ಹಾಕೊಳ್ತೀನಿ ಅಂಜು ಬಿಡಬೇಡ ಅಂತ ಹೇಳಿದ್ ಯಾರೋ ಸಣ್ಣ ಗ್ಯಾಪ್ ಸಿಕ್ಕಿದ್ರು ಬಂದ್ಬಿಡ್ತೀಯಲ್ಲ ಅವಾಗ ನಾವು ಚಿಕ್ಕೋರಿದ್ವಿ ಅರ್ಥ ಆಗ್ತಿರಲಿಲ್ಲ ಈಗ ತಿಳುವಳಿಕೆ ಬಂದ್ಮೇಲೂ ತಪ್ಪು ಮಾಡಕಾಗುತ್ತಾ ನೋಡಕಯ್ಯುಳ್ಳ ನನ್ನನ್ನ ರೇಗಿಸ್ತಾಳೆ ನೋಡಕಯ್ಯುಳ್ಳ ಕರೀತಿದ್ರೆ ಮುಖ ತುರ್ಸ್ಕೊಂಡು ಬರ್ತಾಳೆ ಏ ಇವಳ ದೆವ್ವ ಏ ಹಳೆ ಮುದ್ಕಿ ಏ ನಿನ್ನೆ ವೇದಾಂತ್ ಬಾಬಾ ಹೇಳಿದ ವಿಷಯನೇ ಯೋಚನೆ ಮಾಡ್ತಿದ್ದೆ ಕಣೆ ಅವರು ಹೇಳಿದಾಗೆ ನಮ್ಮಮ್ಮ ಅವರ ಅಮ್ಮನ ಕಾಲಿಗೆ ಬಿದ್ರೆ ಮಾತ್ರ ಈ ಮದುವೆ ಅನ್ನೋದಾದ್ರೆ ನಿಜವಾಗ್ಲೂ ನನಗೆ ಈ ಮದುವೆ ಬೇಡ ಕಣೆ ವೇದಾಂತ್ ವಿಕ್ರಾಂತ್ ತಿಂಡಿಗೆ ಬರ್ರೋ ವೇದಾಂತ್ ನೆನ್ನೆ ಆಫೀಸಿಂದ ಲೇಟಾಗಿ ಬಂದ ಸ್ವಲ್ಪ ಹೊತ್ತು ಮಲಗಲಿ ಯಾಕೆ ಕೂಗ್ತಿದ್ರಾ ಆಯ್ತು ಭೂಮಿಗೆ ಬಾರ ಕೂಳಿಗೆ ದಂಡ ಎಲ್ಲಿ ಯಾಕೆ ನನ್ನ ತಮ್ಮನ ಆಡ್ಕೋತೀರಾ ಅಯ್ಯೋ ನಾನಿನ್ನೂ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿರಲಿಲ್ಲ ಕಣೆ ಆಗ್ಲೇ ನೀನೆಲ್ಲ ನಿಮ್ಮ ತಮ್ಮಂಗೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ಯಲ್ಲ ಅಲ್ಲಿಗೆ ನಿನಗೂ ಅರ್ಥ ಆಗಿದೆ ಅನ್ನೋ
ಸುಮ್ ಸುಮ್ನೆ ಆಡ್ಕೋಬೇಡಿ. ಮಣಿಕಂಠ, ಮೇಡಮ್ ನಿಮ್ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ನನ್ನನ್ನ? ಹೌದು ಮೇಡಮ್. ಓ ಪರಿಮಳ, ನೀನು ನಮ್ಮನೆಗೆ, ಅದು ಬೆಳಗ್ ಬೆಳಗ್ಗೆ. ಅಡ್ರೆಸ್ ತಪ್ಪು ಬಂದಿಲ್ಲ ತಾನೆ? ಇಲ್ಲ, ಬರಬೇಕು ಅಂತಾನೆ ಬಂದೆ. ಓ ಹೌದಾ, ಏನು ವಿಷಯ? ಒಳಗೆ ಬಂದು ಮಾತಾಡ್ಬೋದಾ? ಸರಿ ಬಾ. ಹೆಣ್ ಹೆತ್ತವಳಾಗಿ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ ಸುಹಾಸಿನಿ ಅವರೇ. ನನ್ನ ಮಗಳ ಮದುವೆನ ನಿಮ್ ಮಗನ ಜೊತೆಗೆ ನಡೆಸ್ಕೊಡಿ. ವಾರಕ್ಕೊಂದಿಸ ಕಲರ್ ಡ್ರೆಸ್ ಅಂತ ಗೊತ್ತಿಲ್ವಾ? ಸರಿ, ಸೈಕಲ್ ತಗೊಂಡೋಗು, ನಡ್ಕೊಳಕ್ಕೆ ಹೋಗ್ತಿದ್ಯಾ? ಸೈಕಲ್ ಅಲ್ಲಿ ಬ್ಲೋ ಇಲ್ಲ. ಯಾರಿಗೂ ಜವಾಬ್ದಾರಿನ ಇಲ್ಲ ಕಣ್ರೆ. ಮೊದ್ಲೇ ದಿನ ಎಲ್ಲ ಚೆಕ್ ಮಾಡಿ ರೆಡಿ ಇಟ್ಕೋಬೇಕು ತಾನೆ. ಇಷ್ಟ ಬೇಗ ಸ್ಕೂಲ್ಗೆ ಹೋಗೋಕಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತಕ್ಕ? ಹೇಗೋ ಅಕ್ಕನ ಮದ್ವೆ ಅಂತ ಚಕ್ಕರ್ ಹೊಡ್ಕೊಂಡಿರೋಣ ಅನ್ಕೊಂಡಿದ್ದೆ. ಅನ್ಕೊಳ್ದೆ ಏನ್ ಮಾಡ್ತೀಯಾ? ಈಗೀಗ ಆದಿತ್ಯ ಜೊತೆ ಸೇರಿ ಹಾಳಾಗ್ತಿದ್ಯಾ? ಮತ್ತೆ ಹಿಂದಿನ ರೋಡ್ ಸವಿತಾ ಆಂಟಿ ನಿನ್ ಜೊತೆ ಸೇರ್ಬೇಡ, ನಿನ್ ಬಜಾರಿ ಅಂತಿರ್ತಾರೆ. ಇಂಥದ್ದನ್ನೆಲ್ಲ ಚೆನ್ನಾಗೆ ನೆನ್ಪಿಟ್ಕೋತ್ಯಾ? ಯಾಕೆ ಅವ್ರ ಹಿಂಗಂದ್ರು ಅಂತ ಮುಂಚೆನೆ ಹೇಳಿಲ್ಲ ನಂಗೆ? ಹೇಳಿದ್ರೆ ನೀನ್ ಸುಮ್ನಿರ್ತಿದ್ಯಾ? ಅಷ್ಟಕ್ಕೂ ಅವ್ರು ಹೇಳಿದ್ ಸರಿ ಅನ್ಸ್ತೋ ಅದಕ್ಕೆ ಸುಮ್ನಾದ. ಏಯ್ ಅತ್ತಿ ಆಯ್ತು ಕಣೆ ನಿಂದು, ಹೋಗರ ಕಾಡ್ತಿದ್ಯಾ? ಮಾಡೋ ಕೆಲ್ಸ ಒಂದ್ ಬಿಟ್ಟು ಬಾಕಿ ತಲೆ ಹಠ ಎಲ್ಲ ಚೆನ್ನಾಗ್ ಕಲ್ತಿದ್ಯಾ ಅಲ್ವಾ? ನಾನೇನಕ್ಕ ಮಾಡ್ದೆ? ನೀನು ಈ ವರ್ಷ ಟೆಂತ್, ನಿನ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲೆ ಇರ್ಲಿ. ಅದಿತಿ ಓದಿ ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ. ನೀನಾದ್ರೂ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲ್ಸ ಹಿಡ್ದು ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡು. ತಾವು ತುಂಬಾ ಮುಂದೆ ಹೋದ್ರಿ ಅನ್ಸುತ್ತೆ, ಅದಕ್ಕಿನ್ನ ತುಂಬಾ ಟೈಮ್ ಇದೆ. ನಿನಗೆ ಅದಿತಿಗೆ ಒಂದಿನ ಕೂರ್ಸ್ಕೊಂಡು ಚೆನ್ನಾಗಿ ಕ್ಲಾಸ್ ತಗೋಬೇಕು, ಇಲ್ಲ ಅಂದ್ರೆ ನಿಮಗ್ ಬುದ್ಧಿ ಬರಲ್ಲ. ಅದಕ್ಕೂ ಈ ಟೈಮ್ ಅಲ್ಲ, ಬಾಯ್ ನಂಗೆ ಲೇಟ್ ಆಗ್ತದೆ. ಏ ಇರೆ, ನಾನೇ ಬಿಡ್ತೀನಿ. ವಾಯ್ಸ್ ಮೆಸೇಜ್ ಅದು ಫಿಕ್ಕಿ ಬಾವಂದು. ಕಾಲಿಗೆ ಬೀಳ್ಬೇಕು ಅಂತ ನಾವು ಮಾತಾಡ್ಕೊಂಡಿದ್ ವಿಷಯ ಅತ್ತೆ ಗೊತ್ತಾಗಿದೆ ಅನ್ಸುತ್ತೆ. ಅವರೊಬ್ಬರೇ ಸಾರಿ ಕೇಳಕ್ಕೆ ನಮ್ಮನೆಗೆ ಬಂದಿದ್ದಾರೆ. ಇದೇನಕ್ಕ ಇಷ್ಟು ಕಡಿಮೆ ವಾಲ್ಯೂಮ್ ಇಟ್ಟಿದ್ಯಾ? ಕೇಳಿಸ್ತಾನೆಲ್ಲ. ಅಯ್ಯೋ ಅಂಜು, ಏನ್ ಆಗ್ಬಾರ್ದು ಅನ್ಕೊಂಡಿದ್ವು ಅದೇ ಆಗೋಗಿದೆ, ಮೊದ್ಲಿಲ್ಲಿಂದ ಹೊರಡ್ಬೇಕು. ಅಕ್ಕ ಅರೇ ಅತ್ತೆ, ಯಾವಾಗ ಬಂದ್ರಿ? ಕೂತ್ಕೊಳ್ಳಿ. ಹ್ಮ್ ಕೂತ್ಕೊಳ್ಳಿ. ನಿಮ್ದು ಮಿಡಲ್ ಕ್ಲಾಸ್ ಮನೆ, ನಮ್ದು ಅಪ್ಪರ್ ಕ್ಲಾಸ್ ಮನೆ, ಕೂತ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಏನಮ್ಮ ನೀನು? ಇಲ್ಲ ವಿಕ್ರಾಂತ್, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮ್ಮ ಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಲ್ವಾ, ಸಹಜವಾಗಿ ಹೇಳಿದ್ದಾರೆ. ಕೆಲಸ ಆಗಬೇಕು ಅಂತ ನಾನು ಹೇಳಿದ್ದಕ್ಕೆಲ್ಲ ಸಹಿ ಅನ್ಬೇಕು ಅಂದ್ಕೊಂಡು ಬಂದಿದ್ದಾಳೆ ಅನ್ಸತ್ತೆ. ನನಗೆ ಮಿಡಲ್ ಕ್ಲಾಸು ಮೇಲಿನ ಕ್ಲಾಸು ಎಲ್ಲ ಚೆನ್ನಾಗಿ ಅರ್ಥ ಆಗತ್ತೆ, ವ್ಯತ್ಯಾಸನೂ ಗೊತ್ತು. ಆದರೆ
ನನ್ನ ಮಕ್ಕಳಿಗೆ ಇದು ಯಾವುದು ಗೊತ್ತಿಲ್ಲ, ಎಲ್ಲ ಒಂದೇ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಮ್ಮ ಇನ್ನು ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಅದಕ್ಕೂ ಮುಂಚೆ ನಾನು ಬಂದ ಕೆಲಸ ಮಾತಾಡಬೇಕು. ಸುಹಾಸಿನಿಯವರೇ, ನಮ್ಮಿಂದ ದೊಡ್ಡ ತಪ್ಪಾಗಿದೆ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಆರ್ತಿ ವಿಕ್ಕಿನ ಲವ್ ಮಾಡಿದ್ದಕ್ಕ ಅಥವಾ ನಿಮ್ಮ ಮಗಳು ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕ? ಮೊದಲನೇ ವಿಷಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೂ ಗೊತ್ತಿಲ್ಲ. ಆದರೆ ಅಮ್ಮ ಮಾಡಿದ ತಪ್ಪೇ. ನಾನು ಎರಡೂ ವಿಚಾರಕ್ಕೆ ಸೇರಿಸಿ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಸುಹಾಸಿನಿ ಇದು? ಆ ಪರಮಾನಂದ ನಿನ್ನ ಹತ್ರ ಅದೇನೋ ಕಾಲಿಗೆ ಬಿಡೋದು ಕ್ಷಮೆ ಕೇಳೋದು ಅಂತ ಮಾತಾಡ್ತಾ ಇದ್ನಲ್ಲ, ಅದಕ್ಕೇನೋ ಇವ್ರಿಗೆ ಮಾತಾಡ್ತಾ ಇರೋದು? ಈ ಕಾಲಿಗೆ ಬಿಡೋದು ಕ್ಷಮೆ ಕೇಳೋದೆಲ್ಲ ಸರಿ ಇಲ್ಲ ಸುಹಾಸಿನಿ. ಇವ್ರ ಕಡೆಯಿಂದ ತಪ್ಪಾಗಿರೋದಂತೂ ನಿಜ ಅಲ್ವಾ? ಅವನು ಹೇಳಿದ್ದು ಸರಿ ಅನ್ನಿಸ್ತೇ ಇದ್ರು ತಪ್ಪು ಕೂಡ ಇಲ್ಲ ಅಂತ ನನಗನ್ನಿಸ್ತು. ಆದರೂ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರ? ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಅವ್ರು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹೊರತು ಕ್ಷಮೆನೂ ಕೇಳಿಲ್ಲ, ಕಾಲ್ಗೂ ಬಿದ್ದಿಲ್ಲ. ಅಂದ್ರೆ ಈಗ ಅವ್ರು ಅದನ್ನೇ ಮಾಡಬೇಕು ಅಂತ ನಿನ್ನ ಮಾತಿನ ಅರ್ಥ? ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಾದರೆ ನಾನು ಹಾಗೆ ಕ್ಷಮೆ ಕೇಳ್ತೀನಿ. ಅಮ್ಮ ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ನನಗೆ ಸರಿ ಅನ್ಸಿದ್ದೇ ಮಾಡ್ತಾ ಇದ್ದೀನಿ, ಸರಿಯಾಗೋಕ್ಕೆ ಮಾಡ್ತಾ ಇದ್ದೀನಿ. ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ವೇದಾಂತ್. ಹಲೋ, ರೆಡಿ ಆಯ್ತಾ? ವಾವ್, ಸೂಪರ್. ಮನೆ ಅಡ್ರೆಸ್ ಗೊತ್ತಲ್ವಾ? ಅಲ್ಲಿಗೆ ಕಳಿಸ್ಕೊಟ್ಬಿಡಿ. ಮದುವೆಗೆ ನಿಮ್ಮ ಬ್ರ್ಯಾಂಡ್ ಲೆಹಂಗಾನೇ ಹಾಕೋಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಮದುವೆ ಡೇಟಾ? ಹುಡುಗನ ಕಡೆಯವರು ಇನ್ನೂ ತಿಳಿಸಿಲ್ಲ, ಬಟ್ ಸದ್ಯದಲ್ಲೇ ಫಿಕ್ಸ್ ಆಗುತ್ತೆ. ಬಿಸ್ನೆಸ್ ಐಕಾನ್ ವೇದಾಂತ್ ವಸಿಷ್ಠ ಇದ್ದಾರಲ್ಲ, ಅವ್ರ
ಅಮ್ಮ ವಿಕ್ರಾಂತೆ ಹುಡುಗ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ನನ್ನ ರೂಮ್ಗೆ ಡೋರ್ ಇದೆ, ಅದು ಓಪನ್ ಇದೆ ಅಂದ ಮಾತ್ರಕ್ಕೆ ಎಂಟ್ರಿ ಏನು ಫ್ರೀ ಅಲ್ಲ. ಬರೋವಾಗ ನಾಕ್ ಮಾಡ್ಬೇಕನ್ನೋದು ಗೊತ್ತಾಗಲ್ವಾ? ಏನೇ ಸಾರಿಕಾ ನಿನ್ನ ಹುಚ್ಚಾಟ? ವಿಕ್ಕಿ ಮತ್ತು ಆರ್ತಿ ಲವ್ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಆದರೂ ನೀನು ಅವನ ಜೊತೆನೆ ಮದುವೆ ಮಾಡ್ಕೋತೀನಿ ಅಂತ ಲೆಹಂಗಾ ತರಿಸ್ತಿದ್ಯಲ್ಲಿ. ಹೌದಮ್ಮ, ನನ್ನ ಮದುವೆ ವಿಕ್ಕಿ ಜೊತೆನೆ ಆಗೋದು. ಸಾಕು ಸುಮ್ಮನೆ, ಇಷ್ಟೆಲ್ಲ ಆದ್ಮೇಲೆ ಯಾರೇನು ಹೇಳ್ತಾರೆ, ಯಾರೇನು ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಪರಿ ಮಾತ್ರ ಆರ್ತಿನ ವಿಕ್ಕಿಗೆ ಕೊಡೋದು ಅಂತ ನಿರ್ಧಾರ ಮಾಡಿರ್ತಾಳೆ. ಆದರೆ ನೀನು, ನಿನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಿ. ನನಗೇನಾರು ಹೇಳು ಅಂತ ನಿಂಗೆ ಯಾರು ಹೇಳಿದ್ರು? ಅಷ್ಟಕ್ಕೂ ಯಾವಾಗಲೂ ನನಗೆ ಯಾಕೆ ಹೇಳಬೇಕು? ನನ್ನ ತಂಗಿ ಮಕ್ಕಳು ಬರೀ ಇದೇ ಆಗೋಯ್ತು. ಮೊದಲು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಮ್ಮ. ನಿನಗೇನಾದರೂ ಡೌಟ್ ಇದ್ರೆ ಇವಾಗಲೇ ಕ್ಲಿಯರ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೋ. ಏನಾಗುತ್ತೆ, ಯಾವಾಗತ್ತೆ, ಹೇಗಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮದುವೆ ವಿಕ್ಕಿ ಜೊತೆನೆ ಆಗೋದು, ಹಾಗೆ ಆಗುತ್ತೆ. ಆಂಟಿ, ನಮ್ಮಮ್ಮ ಮೊದ್ದೇ ಹಾರ್ಟ್ ಪೇಷಂಟು, ಅವ್ರು ಹೀಗೆಲ್ಲ ಮಾಡೋದು ಸರಿ ಅನ್ಸಲ್ಲ. ಏನಾಗ್ತಿದೆ ಅಂತ ಗೊತ್ತಾಗಕ್ ಮುಂಚೆನೆ ನಿಮ್ಮಮ್ಮ ತಪ್ಪಾಗಿರೋದು ನನ್ನಿಂದ ಆಂಟಿ. ಒಂದು ಕ್ಷಣ ತಾಳ್ಮೆ ತಗೊಂಡಿದ್ರೆ ಅವತ್ತಷ್ಟೆಲ್ಲ ನಡೀತಾ ಇರಲಿಲ್ಲ. ಆದ್ರೆ ನಾನು ತೊಡಗ್ಬಿಟ್ಟೆ. ನನಗೇನು ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸೋಕ್ಕೆ ತಯಾರಾಗಿದ್ದೀನಿ. ಆದರೆ ಈ ಕಾರಣಕ್ಕೆ ನನ್ನ ಅಕ್ಕನ ಕನಸಾಗಲಿ ಅವಳ ಜೀವನ ಆಗಲಿ ಹಾಳಾಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಅಕ್ಕ ಮತ್ತು ವಿಕ್ರಾಂತ್ ಅವ್ರ ಮದುವೆಗೆ ಒಪ್ಪಿಗೆ ಕೊಡಿ. ಆಟ ಹುಡುಗಾಟವೋ, ಆಟ ಹುಡುಗಾಟವೋ.